ಕೆಲವು ಸಲ ನಾವು ಯಾವುದೋ ಕೆಲಸ ಪ್ರಾರಂಭ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಮತ್ತೆ ಯೋಚನೆ ಮಾಡ್ತೀವಿ, ಮತ್ತೆ ಮತ್ತೆ ಯೋಚನೆ ಮಾಡ್ತೀವಿ, ಯೋಚನೆ ಮಾಡ್ತಾನೆ ಇದ್ಬಿಡ್ತೀವಿ. ನೋಡಿ, ನಾವ್ ಯಾವ್ದಾದ್ರೂ ಕೆಲಸ ಪ್ರಾರಂಭ ಮಾಡೋದಕ್ಕೂ ಮೊದಲು ಅದರ ವಿಷಯದಲ್ಲಿ ವಿಚಾರ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋದು ತಪ್ಪೇನೂ ಅಲ್ವೇ ಅಲ್ಲ. ಅದ್ ಸರಿ, ಆದ್ರೆ ಪೂರ್ತಿ ಸಮಯನ ಇದ್ರಲ್ಲೇ ವ್ಯರ್ಥ ಮಾಡೋದು ಸರಿಯಲ್ಲ. ನೀವೇನಾದ್ರೂ ಬಹಳ ಸಮಯ ಮಾಡಿಬಿಟ್ರೆ ಆಗ ಸಮಯ ನಿಮ್ ಮೇಲೆ ಖಂಡಿತ ಕೋಪ ಮಾಡ್ಕೊಳ್ಳುತ್ತೆ. ಅದ್ಯಾಕೆ ಹೇಳಿ, ನೀವು ಸಮಯನ ಹಾಳು ಮಾಡ್ತಾ ಇದ್ದೀರ, ಇದಂತೂ ಸರಿ ಅಲ್ವೇ ಅಲ್ಲ. ನೋಡಿ, ಖಂಡಿತವಾಗ್ಲೂ ಯೋಚನೆ ಅಂತೂ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ, ಪೂರ್ತಿಯಾಗಿ ಯೋಚನೆ ಮಾಡಿ. ಆದ್ರೆ ಒಂದ್ ವಿಷಯ ನೆನಪಿರ್ಲಿ, ನೀವು ಸರಿಯಾದ ಸಮಯದಲ್ಲಿ ಕೆಲಸನ ಪ್ರಾರಂಭ ಮಾಡ್ಲೇಬೇಕಾಗತ್ತೆ. ಯೋಚನೆ ಮಾಡ್ತಾನೆ ಇದ್ರೆ ಆಗ ಕೆಲಸ ಪ್ರಾರಂಭ ಮಾಡೋಕಾಗೋದಿಲ್ಲ. ಇನ್ನು ಈ ಸಮಯ ತುಂಬಾ ಶಕ್ತಿಶಾಲಿ. ಇದಕ್ಕೆ ಗೌರವ ಕೊಟ್ರೆ ಆಗಿದು ನಿಮ್ ಜೊತೆ ಇರತ್ತೆ, ಗೌರವ ಕೊಡ್ಲಿಲ್ಲ ಅಂದ್ರೆ ಇದು ನಿಮ್ ಜೊತೆ ಇರೋದಿಲ್ಲ. ಬನ್ನಿ, ಈ ಸಮಯಕ್ಕೆ ಗೌರವ ಕೊಡೋಣ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.